ನಮಸ್ಕಾರ ಸ್ನೇಹಿತ್ರೆ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೆಲವೊಮ್ಮೆ ನಮಗೆ ಕೆಟ್ಟ ಕನಸುಗಳು ಬೀಳುತ್ತೆ ಆ ಕನಸಲ್ಲಿ ನಮಗೇನೋ ಆಗೋ ಥರ ನಮ್ಮ ಸಂಗಾತಿಗೋ ಮಕ್ಕಳಿಗೋ ತಂದೆ ತಾಯಿಗೋ ಇನ್ಯಾರಾದ್ರೂ ಪ್ರೀತಿ ಪಾತ್ರರ್ಗೋ ಕೆಟ್ಟದ್ದು ನಡೆಯೋತರ ಕನಸು ಬೀಳುತ್ತೆ ಆ ಕನಸು ಬಿದ್ದಾಗಿಂದ ನಮ್ಮ ಮನಸ್ಸು ಹಾಳಾಗುತ್ತೆ ಏನೋ ಒಂಥರ ಭಯ ಭಯವಾಗಿ ಇರುತ್ತೆ ಕೆಲವೊಮ್ಮೆ ನಮಗೆ ಬೀಳುವಂಥ ಕನಸು ನಿಜ ಕೂಡ ಆಗುತ್ತೆ ಕೆಲವೊಮ್ಮೆ ಕನಸು ಕನಸಾಗಿ ಉಳಿದೋಗುತ್ತೆ ಒಮ್ಮೊಮ್ಮೆ ಕೆಲವು ಕನಸುಗಳು ಅಪಶಕುನ ಕೂಡ ತಂದಿಡುತ್ತೆ ಈ ರೀತಿ ನಮಗೆ ಬೀಳುವಂಥ ಕನಸಿಂದ ಯಾವುದೇ ದೋಷ ಬರದೇ ಇರೋಕೆ ಅಪಶಕುನ ನಡೀದೇ ಇರೋಕೆ ಕೆಟ್ಟದ್ದು ನಡೀದೇ ಇರೋಕೆ ಕೆಟ್ಟ ಕನಸು ಬಿದ್ದಂತ ಮಾರನೇ ದಿನ ಬೆಳಿಗ್ಗೆ ಒಂದು ಶ್ಲೋಕವನ್ನು ನೀವು ಜಪ ಮಾಡಬೇಕು ಆ ಶ್ಲೋಕ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಆ ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಕೆಟ್ಟ ಕನಸು ಯಾಕೆ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೋಬೇಕು ಈ ಕೆಟ್ಟ ಕನಸುಗಳು ಬೀಳೋಕೆ ಮುಖ್ಯವಾಗಿ ನಾಲ್ಕು ಕಾರಣಗಳಿದೆ ಮೊದಲನೇದೇನೆಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಕೆಲವು ಆಲೋಚನೆಗಳು ಉಳಿದೋಗುತ್ತೆ ಅಂದ್ರೆ ಈಗ ನಾವು ತುಂಬ ಕೆಟ್ಟ ನ್ಯೂಸ್ಗಳು ಓದೋದಾಗ್ಲಿ ಹಾರರ್ ಫಿಲಮ್ಸ್ ನೋಡೋದಾಗ್ಲಿ ಕ್ರೈಮ್ ಸ್ಟೋರಿ ಥ್ರಿಲ್ಲರ್ ಸ್ಟೋರಿ ನೋಡೋದಾಗ್ಲಿ ಈ ಥರ ಯಾವುದಾದ್ರೂ ನ್ಯೂಸ್ಗಳು ಅಥವಾ ಮೂವಿಗಳು ನೋಡಿದಾಗ ಅದು ನಮ್ಮ ತಲೆಯಲ್ಲಿ ಉಳಿದೋಗುತ್ತೆ ಅಂಥ ಟೈಮಲ್ಲಿ ನಮ್ಮ ಮೈಂಡ್ ಮಾಡುತ್ತೆ ಅಂದರೆ ಅದಕ್ಕೊಂದು ಚೂರು ಮಸಾಲೆ ಹಾಕುತ್ತೆ ಅಂದರೆ ಕಲ್ಪನೆ ಮಾಡಿಕೊಂಡು ಹೊಸ ಸ್ಟೋರಿನ ಕನಸಿನ ರೂಪದಲ್ಲಿ ನಮ್ಮ ತಲೆಯಲ್ಲಿ ಬಿಡುಗಡೆ ಮಾಡುತ್ತೆ ನಿಮಗೆ ಈ ಥರದ ಕೆಟ್ಟ ಅಭ್ಯಾಸಗಳಿದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೂ ಕೂಡ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮಕ್ಕಳ ಮುಂದೆ ಹಾರರ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ಇದೆಲ್ಲ ನೋಡೋದನ್ನು ನಿಲ್ಲಿಸ್ಬಿಡಿ ಅವ್ರಿಗೂ ಕೂಡ ನೋಡೋಕೆ ಬಿಡಬೇಡಿ ಇನ್ನು ಎರಡನೇ ವಿಷಯ ಏನಂದರೆ ಕೆಲವರಿಗೆ ಒಂದೇ ಕನಸು ಪದೇ ಪದೇ ಬರುತ್ತೆ ಉದಾಹರಣೆಗೆ ಈಗ ನಮ್ಮನ್ನು ಯಾರೋ ಅಟ್ಟಿಸ್ಕೊಂಡು ಬರೋ ಥರ ಯಾರೋ ಅಟ್ಯಾಕ್ ಮಾಡೋ ಥರ ಅದೇ ವ್ಯಕ್ತಿ ಅಥವಾ ಅದೇ ಪ್ರಾಣಿ ಪಕ್ಷಿ ಅದೇ ಥರದ ಕನಸು ಪದೇ ಪದೇ ಬೀಳ್ತಿದೆ ಅಂದರೆ ಅದನ್ನು ಮಾನಸಿಕ ಕಾಯಿಲೆ ಅಂತ ಕರೀತಾರೆ ಇದಕ್ಕೆ ಹೋಮಿಯೋಪತಿಲಿ ತುಂಬಾ ಮೆಡಿಸನ್ಸ್ ಇದೆ ಹೋಮಿಯೋಪತಿಯಲ್ಲಿ ಕೆಲವು ಕನಸುಗಳಿಗೆ ಕೆಲವು ಪ್ರತ್ಯೇಕವಾದ ಮದ್ದುಗಳಿವೆ ಹಾಗಾಗಿ ಈ ರೀತಿ ಕನಸುಗಳು ನಿಮಗೆ ರಿಪೀಟ್ ಆಗ್ತಿದೆ ಅಂದರೆ ಹಾಗೆ ಈ ಕನಸು ನಿಮಗೆ ಭಯ ತರ್ತಿದೆ ಅಂದರೆ ನೀವು ಒಂದೊಳ್ಳೆ ಹೋಮಿಯೋಪತಿ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಸ್ನೇಹಿತರೆ ಈಗ ಮೂರನೇ ವಿಷಯ ಏನಂದ್ರೆ ಇದು ಅತಿ ಮುಖ್ಯವಾಗಿರೋದು ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಳ್ಳೇದು ಮಾಡ್ತಿದ್ದಾನೆ ಅನ್ಕೊಳ್ಳಿ ಅಂದರೆ ಸಮಾಜ ಸೇವೆ ಮಾಡ್ತಿದ್ದಾನೆ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅನ್ನದಾನ ಮಾಡ್ತಿದ್ದಾನೆ ಸೇವೆ ಮಾಡ್ತಿದ್ದಾನೆ ಈ ತರ ದೇವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಅನ್ಕೊಳ್ಳಿ ಅಂತ ವ್ಯಕ್ತಿಗೆ ಹಣೆ ಬರದ ಪ್ರಕಾರ ಯಾವುದಾದ್ರೂ ಕೆಟ್ಟದ್ದು ನಡೀಬೇಕು ಅನ್ನೋ ಸಮಯದಲ್ಲಿ ದೇವರು ಸ್ವಲ್ಪ ಕರುಣೆ ತೋರಿಸಿ ಅದನ್ನ ಕೆಟ್ಟ ಕನಸಿನ ರೂಪದಲ್ಲಿ ನಿವಾರಣೆ ಮಾಡ್ತಾರೆ ಕೆಲವೊಮ್ಮೆ ಕೆಟ್ಟ ಕನಸು ಅನ್ನೋದು ಬೀಳುತ್ತೆ ಅನ್ಕೊಳ್ಳಿ ಅದು ಎಷ್ಟು ಗಂಟೆಗಳಾದರೂ ಕೂಡ ಆ ಕನಸು ಕಂಟಿನ್ಯೂ ಆಗ್ತಾನೆ ಇರುತ್ತೆ ನಾವೆದ್ದು ನೀರು ಕುಡಿದು ಮಲ್ಕೊಂಡ್ರೆ ಮತ್ತೆ ಕನಸು ಕಂಟಿನ್ಯೂ ಆಗುತ್ತೆ ಬಾತ್ರೂಮ್ಗೋಗಿ ಮತ್ತೆ ಮಲ್ಕೊಂಡ್ರೆ ಅದೇ ಕನಸು ರಿಪೀಟ್ ಆಗುತ್ತೆ ಈ ರೀತಿ ಆ ಕನಸು ರಾತ್ರಿಯೆಲ್ಲ ಕೂಡ ನಮಗೆ ನರ್ಕ ತೋರಿಸುತ್ತೆ ಈ ಕನಸು ನಿಜಾನ ಅಥವಾ ಸುಳ್ಳ ಅಂತ ಕೂಡ ನಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಕಾರಣ ಇಷ್ಟೇ ದೇವ್ರ ನಮ್ಗೆ ನಡಿಬೇಕಾಗಿರುವಂಥ ದೊಡ್ಡ ಆಪತ್ತನ್ನ ಈ ರೀತಿ ಒಂದು ಕೆಟ್ಟ ಕನಸಿನ ಮೂಲಕ ತೆಗೆದಾಕಿದ್ದಾರೆ ಅಂತ ಅರ್ಥ ನಮ್ಮ ಕರ್ಮ ಕಳೀತು ಅನ್ಕೊಂಡು ನಾವು ದೇವರಿಗೆ ಮುಗಿದ್ರೆ ಸರೋಗುತ್ತೆ ಇನ್ನು ನಾಲ್ಕನೇದೇನಂದ್ರೆ ಕೆಲವೊಮ್ಮೆ ಅಪರೂಪವಾಗಿ ಕೆಲವರಿಗೆ ಬರುವಂಥ ಕನಸುಗಳು ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯುವಂಥ ವಿಷಯಗಳನ್ನ ತಿಳಿಸ್ಕೊಡುತ್ತೆ ಇಂಥ ವ್ಯಕ್ತಿಗಳು ಮುಖ್ಯವಾಗಿ ತುಂಬಾನೇ ಹೆದರ್ತಾರೆ ಇಂಥವ್ರಿಗೆ ಬರೋಂಥ ಕನಸುಗಳು ನಿಜ ಆಗ್ಬಾರ್ದು ಅನ್ಕೊಂಡಿದ್ರೆ ಅವರು ರಾಮಾಯಣದಲ್ಲಿ ಹೇಳಿರುವಂಥ ಈ ಶ್ಲೋಕನ ಜಪ ಮಾಡಬೇಕು ನಿಮಗೇನಾದ್ರೂ ಕೆಟ್ಟ ಕನಸು ಬಿದ್ದು ಮಧ್ಯರಾತ್ರಿಯಲ್ಲಿ ಎಚ್ಚರವಾದ್ರೆ ಆ ತಕ್ಷಣನೇ ದೇವ್ರ ಮನೆ ಹತ್ರ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಕೈ ಮುಕ್ಕೊಂಡು ಲೈಟ್ ಹಾಕೊಂಡು ಮಲ್ಕೊಳ್ಳಿ ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹನುಮಂತನಿಗೆ ಒಂದು ನೈವೇದ್ಯನ ಭಕ್ತಿಯಿಂದ ತಯಾರಿಸಿ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಆಂಜನೇಯನ ಫೋಟೋ ಅಥವಾ ಶ್ರೀರಾಮನ ಫೋಟೋಲ್ಲೂ ಕೂಡ ಆಂಜನೇಯ ಸ್ವಾಮಿ ಇರೋದ್ರಿಂದ ಶ್ರೀರಾಮನ್ಗೂ ಕೂಡ ನೈವೇದ್ಯನ ಸಮರ್ಪಿಸ್ಬೋದು ಆಂಜನೇಯ ಶ್ರೀರಾಮನ ಫೋಟೋಲಿಲ್ಲ ಅಂದ್ರೂ ಕೂಡ ನೀವು ಶ್ರೀರಾಮನ್ಗೂ ಈ ನೈವೇದ್ಯನ ಇಡ್ಬೋದು ಇಲ್ಲ ನಿಮಗೆ ವಸತಿ ಇದ್ದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ವೀಳ್ಯದಳೆನೋ ಸಿಂಧೂರಾನೋ ಬೆಣ್ಣೆ ಸೇವೆ ಮಾಡಿಸೋದು ಅಥವಾ ಅರ್ಚನೆ ಮಾಡಿಸೋದು ಇಲ್ಲಾಂದ್ರೆ ಪ್ರಸಾದನ ಕೂಡ ತಯಾರಿಸಿ ಅಲ್ಲಿ ಬರೋಂಥ ಭಕ್ತರಿಗೆ ಹಂಚ್ಬೋದು ಆಗ ಈ ಕೆಟ್ಟ ಕನಸಿಗೆ ಇರೋಂಥ ದೋಷ ಎಲ್ಲ ಕೂಡ ಹೊರಟೋಗುತ್ತೆ ಇದಲ್ದಿರ ಇನ್ನು ನೀವು ಮನೆಯಲ್ಲಿ ಬೆಳಗ್ಗೆ ನೈವೇದ್ಯ ತಯಾರಿಸ್ತೀರಲ್ಲ ಅದನ್ನು ದೇವ್ರ ಮುಂದೆ ಇಟ್ಟು ಹನ್ನೊಂದು ಸಾರಿ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋಂಥ ಮಂತ್ರನ ಜಪ ಮಾಡ್ಕೊಳ್ಳಿ ಗಜದಂತಮಯೀಂ ದಿವ್ಯಂ ಶಿಬಿಕಾ ರಿಕ್ಷಗಂ ಯುಕ್ತಂ ಹಂಸ ಸಹಸ್ರೇಣ ಸ್ವಯಮಸ್ಥಾಯ ರಾಘವ ಶುಕ್ಲಮಾಲ್ಯಾಂ ಬರದರೋ ಲಕ್ಷ್ಮಣೇನ ಸಹಾಗತಃ ಇದೇ ಸ್ನೇಹಿತರೆ ಶ್ಲೋಕ ಇದನ್ನು ನಾನು ಡಿಸ್ಕ್ರಿಪ್ಷನಲ್ ಕೂಡ ಕೊಟ್ಟಿರ್ತೀನಿ ಈ ಶ್ಲೋಕ ನಿಮಗೆ ರಾಮಾಯಣದ ಸುಂದರಕಾಂಡ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ಸರ್ಗದಲ್ಲಿ ತ್ರಿಜಟ ಹೇಳುವಂಥ ಶ್ಲೋಕ ಇದು ಈ ತ್ರಿಜಟ ಒಬ್ಬಳು ರಾಕ್ಷಸಿ ಅವಳು ಅವಳಿಗೆ ಬಿದ್ದಿರುವಂಥ ಕನಸನ್ನ ಈ ರೀತಿ ಶ್ಲೋಕದ ರೂಪದಲ್ಲಿ ಸೀತಾದೇವಿಗೆ ಹೇಳ್ತಾಳೆ ಈ ಕನಸಿನ ಅರ್ಥ ಏನಂದ್ರೆ ಅಮ್ಮ ಆನೆ ದಂತಗಳಿಂದ ತಯಾರಿಸಿದಂಥ ಸುಂದರವಾದ ದಿವ್ಯ ವಿಮಾನವೊಂದು ಆಕಾಶ ಮಾರ್ಗದ ಮೂಲಕ ಲಂಕೆಗೆ ಹಾರಿ ಬರುತ್ತಿದೆ ಅದರೊಳಗೆ ಶ್ರೀರಾಮಚಂದ್ರಮೂರ್ತಿ ಲಕ್ಷ್ಮಣಸ್ವಾಮಿ ಬಿಳಿ ಹೂಮಾಲೆ ಕೊರಳಲ್ಲಿ ಹಾಕಿಕೊಂಡು ಕುಳಿತಿದ್ದಾರೆ ಇನ್ನು ನಿನ್ನ ಕಷ್ಟ ತುಂಬಾ ದಿನ ಉಳಿಯಲ್ಲ ಅನ್ನೋದೇ ಈ ಶ್ಲೋಕದ ಅರ್ಥ ಈ ಶ್ಲೋಕ ತುಂಬಾನೇ ಶಕ್ತಿಯುತವಾದುದು ಹಾಗಾಗಿ ಕೆಟ್ಟ ಕನಸು ಯಾವುದೇ ಬಿದ್ದರೂ ಕೂಡ ಆ ದೋಷನ ನಿವಾರಿಸಿಕೊಳ್ಳೋಕೆ ಈ ಶ್ಲೋಕ ನಿಮಗೆ ಸಹಾಯ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು